ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸೆಂಜಿಲ್ ಕುಮಾರನ್ ಬಿಎಂಎಸ್ಟಿ ರೋಟರಿ ಟಿಟಿಕೆ ಸಂಸ್ಥೆನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ರಕ್ತ ನಿಧಿನಲ್ಲಿ ರಕ್ತ ಅನ್ನೋ ಪದಾರ್ಥ ಬಂದು ಏನೇ ವಿಜ್ಞಾನದಲ್ಲಿ ಆಧುನಿಕತೆ ಇದ್ದರೂ ಅದನ್ನು ಕೃತಕವಾಗಿ ತಯಾರಿಕೆ ಮಾಡೋದಕ್ಕೆ ಆಗೋದಿಲ್ಲ ಸೋ ರಕ್ತ ಅನ್ನೋದು ಬಂದು ಭಾರಿ ಮುಖ್ಯವಾದ ಒಂದು ವಿಷಯ ರಕ್ತದಲ್ಲಿ ಏನು ಕೆಂಪಾಗಿರುತ್ತೆ ಅಂತ ಹೇಳಿದ್ರೆ ರಕ್ತದಲ್ಲಿ ಎರಡು ಭಾಗಗಳಿವೆ ಒಂದು ಹೀಮ್ ಮತ್ತು ಗ್ಲೋಬಿನ್ ಅದನ್ನೇ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ ಹೀಮ್ ಅನ್ನೋದು ಕಬ್ಬಿಣ ಅಂಶ ಕಬ್ಬಿಣ ಅಂಶದ ಬಣ್ಣ ಬಂದು ಕೆಂಪು ಕಲರ್ ಇರೋದ್ರಿಂದ ರಕ್ತಕ್ಕೆ ಕೆಂಪು ಕಲರ್ ಈಗ ನಾವು ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಪ್ರೆಷರ್ ಜಾಸ್ತಿ ಆಗುತ್ತೆ ಪ್ರೆಷರ್ ಕಮ್ಮಿ ಆಗುತ್ತೆ ಲೋ ಬಿ ಪಿ ಹೈ ಬಿ ಪಿ ಅಂತ ಹೇಳ್ತೀವಿ ಈ ಬ್ಲಡ್ ಪ್ರೆಷರ್ ಅಂದರೆ ಏನು ಅಂದರೆ ಬ್ಲಡ್ಡು ಪ್ರೆಷರ್ ಆಗ್ತಾ ಇದೆ ಒಂದು ವಾಲ್ಗೆ ಅದನ್ನೇ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಏನು ವಾಲ್ ಅದು ಅಂದರೆ ಅದು ರಕ್ತನಾಳಗಳು ರಕ್ತನಾಳಗಳು ಪೈಪ್ ಥರ ಇರುತ್ತೆ ಆ ಪೈಪ್ ಒಳಗೇ ರಕ್ತ ಸಂಚಲನೆ ಇರುತ್ತೆ ಆ ಪೈಪ್ ಒಳಗೆ ಏನಾದರೂ ಪ್ರೆಷರ್ ಜಾಸ್ತಿ ಆದರೆ ರಕ್ತ ಹೋಗೋವಾಗ ಅದನ್ನು ರಕ್ತದ ಒತ್ತಡ ಅಂತ ಹೇಳ್ತೀವಿ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ ನಾರ್ಮಲಿ ಬಂದು 140/90 ಒಳಗಿರಬೇಕು ಈಗ ಸ್ಟ್ರಿಕ್ಟಾಗಿ ನೋಡಿದ್ರೆ 120/80 ಆ್ಯಂಡ್ ಬಿಲೋ ಆ್ಯಂಡ್ ಅಬೌವ್ 90/60 ಇರಬೇಕು ಅಂತ ಹೇಳ್ತಾರೆ ಈ ರೇಂಜ್ನಲ್ಲಿ ನಾವು ನಮ್ಮ ರಕ್ತದ ಒತ್ತಡನ ಮೇಂಟೈನ್ ಮಾಡ್ಕೋಬೇಕು ಜಾಸ್ತಿ ಉಪ್ಪಿನ ಪದಾರ್ಥ ತೊಗೊಂಡ್ರೆ ಬಿ ಪಿ ಜಾಸ್ತಿ ಕ್ರಮೇಣವಾಗಿ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ ಮತ್ತು ಚೆನ್ನಾಗಿ ಆಹಾರ ತೊಗೊಳ್ತಾ ಇಲ್ಲ ಚೆನ್ನಾಗಿ ನೀರು ತೊಗೊಳ್ತಾ ಇಲ್ಲ ಅಂದ್ರೂ ಅದು ಬಿ ಪಿ ಕಮ್ಮಿ ಆಗೋದಕ್ಕೂ ಸಾಧ್ಯತೆ ಇರುತ್ತೆ ಬಿ ಪಿ ಕಮ್ಮಿ ಆದ್ರೂ ತೊಂದರೆ ತಲೆ ಚಕ್ಕರ್ ಬಂದು ಎಲ್ಬೇಕಾದ್ರೂ ಕೆಳಗೆ ಬಿಡ್ಬೋದು ಜಾಸ್ತಿ ಆದ್ರೂ ಹಾರ್ಟ್ಗೆ ತೊಂದರೆ ಆಗುತ್ತೆ ಬ್ರೈನಿಗೆ ತೊಂದರೆ ಆಗುತ್ತೆ ಆವಾಗಲೂ ತಲೆ ಚಕ್ಕರ್ ಬರುತ್ತೆ ಸೊ ಇದನ್ನು ನಾವು ನಾರ್ಮಲ್ ರೇಂಜ್ನಲ್ಲಿ ಇಟ್ಕೋಬೇಕಾಗತ್ತೆ ಸೊ ಬ್ಲಡ್ ಪ್ರೆಷರ್ ಬರದೆ ನಾವು ನೋಡ್ಕೋಬೇಕು ಅಂತಂದರೆ ನಾವು ನಮ್ಮ ಚಟುವಟಿಕೆಗಳನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೋಬೇಕು ಅಂದರೆ ಫಿಸಿಕಲ್ ಎಕ್ಸಸೈಸ್ ಇರುತ್ತೆ ಡಯಟ್ ಇರುತ್ತೆ ಯಾಕಂದರೆ ಒಬಿಸಿಟಿ ಬಂದ್ರೂ ಒಬಿಸಿಟಿ ಆಗಿ ನಾವು ತುಂಬ ದಪ್ಪ ಆದ್ರೂ ಬಿ ಪಿ ಸಕ್ಕರೆ ಕಾಯಿಲೆಗಳು ಬರೋ ಸಾಧ್ಯತೆಗಳಿರುತ್ತೆ ಸೊ ಇದರಿಂದ ನೀವು ವಾಕಿಂಗ್ ಮಾಡಬೇಕು ವಾಕಿಂಗ್ ಮಾಡಿದ್ರೆ ನೀವು ಬೆವರಬೇಕು ಆ ಥರ ವಾಕಿಂಗ್ ಮಾಡಬೇಕು ನಿಧಾನಕ್ಕೆ ನಡೆದ್ರೆ ಅದರಲ್ಲಿ ಏನೂ ಸುಖ ಇರಲ್ಲ ನಮ್ಮ ಆರೋಗ್ಯಕ್ಕೆ ಸ್ವಲ್ಪ ಫಾಸ್ಟಾಗಿ ನಡೆದು ನಾವು ಬೆವರಬೇಕಷ್ಟೇ ಆ ಥರ ವಾಕಿಂಗ್ ಮಾಡಿ ಮತ್ತು ಒಳ್ಳೆಯ ಆಹಾರ ತಗೊಳ್ಳಿ ಸೊಪ್ಪು ಫ್ರೂಟ್ಸ್ ವೀಕ್ಲಿ ಟ್ವೈಸ್ ಮತ್ತು ಒಳ್ಳೆಯ ಮನೆ ತಿಂಡಿನಲ್ಲಿ ಜಾಸ್ತಿ ಪ್ರಿಫರ್ ಮಾಡ್ಕೋಬೇಕು ಆಚೆ ಇರೋ ಜಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು ಈ ಥರ ಮಾಡ್ಕೊಂಡು ಹೋದರೆ ನಮ್ಮ ರಕ್ತದ ಒತ್ತಡನ ನಾವು ಸರಿಯಾದ ರೀತಿಯಲ್ಲಿ ಆ ರೇಂಜ್ನಲ್ಲಿ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ